Students, in one question, 2018 BBA corporate accounting third semester, okay? Trend percentage, yeah, in one 6 marks question, kelina. Ito 2018 six marks question. Okay, na? Eng maado to, same. Avu nene helidane, 2013-14 anna, base year agi thagoli anta helina. Correct? Naven maana gotta, first sales ella complete maana. ಆಮೇಲಿಂದ ಸ್ಟಾಕ್ ಬರೋಣ, ಆಮೇಲಿಂದ ಪಿಬಿಟಿ ಬರೋಣ. ಅವನ್ ಕ್ವಶನ್ ಅಲ್ಲಿ ಇಯರ್ ನ ಕಾಲಮ್ ವೈಸ್ ಅಲ್ಲಿ ಕೊಟ್ಟಿದ್ದ, ಹೌದಾ? ಸೇಲ್ಸ್, ಸ್ಟಾಕ್, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅನ್ನ ಏನ್ ಮಾಡಿದ್ದ? ರೋ ಕಾಲಮ್, ರೋ ನಲ್ಲಿ ಕೊಟ್ಟಿದ್ದ. ಕರೆಕ್ಟ್? ನಾವೇನ್ ಮಾಡಿದ್ದೀವಿ ಅಂದ್ರೆ ರೋ ನ ಕಾಲಮ್ ಮಾಡ್ಕೊಂಡಿದ್ದೀವಿ, ಕಾಲಮ್ ನ ರೋ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಇದೇ ಫಾರ್ಮೆಟ್ ಅಲ್ಲೇ ಮಾಡ್ಬೇಕು. ಕ್ಲಿಯರಾ? ಸೊ ಈಗ ನಾನು ಏನ್ ಮಾಡಿದ್ದೀನಿ ಅಂದ್ರೆ ಸೇಲ್ಸ್ 2013-14 ಬೇಸ್ ಅಂತ ಹೇಳಿದ್ದೀನಿ. ಬೇಸ್ ಎಷ್ಟಿದ್ಯಪ್ಪ? 1881. ಸೊ ಹಾಗಾದ್ರೆ 1881 into 100 ಪರ್ಸೆಂಟೇಜ್ ಅರ್ಥ ಆಗ್ತಿದ್ಯಾ? ಏನಂತೀನಿ? ಪರ್ಸೆಂಟೇಜ್. ಕ್ಲಿಯರ್ ಆಯ್ತಾ? ಅದೇ ತರ ಸ್ಟಾಕ್ ಬೇಸಿಸ್ ಇದೆಯಪ್ಪ, 709 into 100. ಕ್ಲಿಯರ್? ಈಗ ಪಿಬಿಟಿ ಬರ. ಪಿಬಿಟಿ ಎಷ್ಟಿದೆ ಬೇಸು? 321 into 100. ಈಗ ನಾವು ಎಲ್ಲ ಪರ್ಸೆಂಟೇಜ್ ಗಳಲ್ಲಿ ಇಟ್ಕೋಣ. ಇದು ಎಲ್ಲ ಯಾವಾಗ್ಲೂ ಎಷ್ಟ್ ಬರುತ್ತೆ ಅಂತ ಹೇಳಿದೆ? 100% ಬರುತ್ತೆ. ಕರೆಕ್ಟಾ? 100% ಬರುತ್ತೆ. ಈಗ ಚೇಂಜ್ ಆಗೋದು ಯಾವುದು? ಚೇಂಜ್ ಆಗೋದು ಯಾವುದು? 14, 15, 16, 17, 18, 19 ಚೇಂಜ್ ಆಗುತ್ತೆ. ಎಷ್ಟೆಷ್ಟು ಚೇಂಜ್ ಆಗುತ್ತೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟರ್ ತಗೊಂಡು ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಕರೆಕ್ಟಾ? ಅಂದ್ರೆ ಕ್ಯಾಲ್ಕುಲೇಟರ್ ತಗೊಳ್ಳಿ, ಏನ್ ಮಾಡಿ? ಕ್ಯಾಲ್ಕುಲೇಷನ್ ಮಾಡಿ. ಓಕೆನಾ? ಕ್ಲಿಯರ್? ಓಕೆನಾ? 3041 into 100 ಕರೆಕ್ಟಾ? ಅದೇ ತರ ಪ್ರತಿಯೊಂದು ಹೇಳು, ಹೇಳ್ಕೊಂಡು ಹೋಗು. ನೋಡಿ ಸ್ಟೂಡೆಂಟ್, ಈಗ 2013-14 100, ಇದು 124.40, ಇದು 141.14, 160.60, 200.30, ಇದು 110.15, 115.09, 133.14, 162.76, ಇದು 135.51, 142.67, 133.02 ಅಂಡ್ 209.36. ನೋಡಿ ಇದು ಯಾರ್ಯಾರಿಗೆ ಬರುತ್ತೆ ಎಕ್ಸಾಮ್ ಅಲ್ಲಿ ಅಂದ್ರೆ, ನೋಡಿ ಪಿ ಯು ಸಿ ಸೆಕೆಂಡ್ ಇಯರ್ ಅವ್ರಿಗೆ ಬರುತ್ತೆ, ಬಿಕಾಮ್ ಸಿಕ್ಸ್ತ್ ಸೆಮಿಸ್ಟರ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಲ್ಲಿ ಬಿಕಾಮ್ ನೋಡಿದೆ, ಹಾಗೆ ಬಿಬಿಎ ಅವ್ರಿಗೆ ಕಾರ್ಪೊರೇಟ್ ಅಕೌಂಟಿಂಗ್ ಥರ್ಡ್ ಸೆಮಿಸ್ಟರ್ ಅಲ್ಲಿ ಈ ಚಾಪ್ಟರ್ ಇದೆ. ಸೊ ಇಷ್ಟು ಜನಕ್ಕೂ ಯೂಸ್ ಆಗುತ್ತೆ ಇದು. ಇವನ್ ಎಂ ಬಿ ಎಗೂ ಕೂಡ ಬರುತ್ತೆ, ಎಂ ಬಿ ಅಕೌಂಟ್ಸ್ ಫಾರ್ ಮ್ಯಾನೇಜರ್ಸ್ ಕೂಡ ಇದೆ. ಓಕೆನಾ? ಸೊ ಈಸಿ ಆಗಿದೆ, ಕಲ್ತ್ಕೋಬಹುದು, 6 marks ಬರುತ್ತೆ.
thank you. So idinella percentage anta ikku okay na.